ಇನ್ನೂ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ ಇದರಲ್ಲಿ ದರ್ಶನ್ ಅವರ ಪಾತ್ರ ಏನೂ ಇಲ್ಲ, ದರ್ಶನ್ ಇಲ್ಲಿ ಏನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ದೋಷ ಮುಕ್ತರಾಗಿ ಹೊರಗಡೆ ಬರ್ತಾರೆ ಆಮೇಲೆ ನೋಡ್ಕೋತಾರೆ ಅಂತ. ಆದ್ರೆ ಪೊಲೀಸರ ಮುಂದೆ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ ಈ ಕೊಲೆಯ ಆರೋಪಿಗಳು. ಯಾರ್ಯಾರ ಸ್ಟೇಟ್ಮೆಂಟ್ ಹೇಗಿದೆ, A1 ಪವಿತ್ರ ಗೌಡ ಅವರ ಸ್ಟೇಟ್ಮೆಂಟ್, ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಕಳಿಸಿದ್ದ, ಅದನ್ನ ಪವನ್ ಕಳಿಸಿದ್ದೆ, ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ, ದರ್ಶನ್ ಗೊತ್ತಾದ್ರೆ ಏನಾದರೂ ಅನಾಹುತ ಆಗಬಹುದು ಅಂತಾನು ನಾನು ಹೇಳಿದ್ದೆ, ದರ್ಶನ್ ಕೊಲೆ ಮಾಡ್ತಾರೆ ಅನ್ನೋ ಸಣ್ಣ ಕಲ್ಪನೆನೂ ನನಗಿರಲಿಲ್ಲ. ಪವಿತ್ರ ಹೇಳಿದ್ದೇನು ಅಂತ ನಾನು ತೋರಿಸ್ತಾ ಇದ್ದೇನೆ. ಪವಿತ್ರ ಪೊಲೀಸರ ಮುಂದೆ ಒಪ್ಪಿಕೊಂಡಿರುವ ಸತ್ಯ, ಮೆಸೇಜ್ ಕಳಿಸಿದ್ದ, ನಾನು ಅದನ್ನು ಪವನ್ಗೆ ಕೊಟ್ಟಿದ್ದೆ, ಆದರೆ ಪವನ್ ಹತ್ರ ಹೇಳಿದ್ದೆ ದರ್ಶನ್ಗೆ ಮಾತ್ರ ಗೊತ್ತಾಗಬಾರ್ದು, ದರ್ಶನ್ಗೆ ಗೊತ್ತಾದರೆ ಏನು ಬೇಕಾದರೂ ಆಗಬಹುದು ಅಂತ ಹೇಳಿದ್ದೆ. ಕೊಲೆ ಮಾಡ್ತಾರೆ ಅನ್ನೋ ಸಣ್ಣ ಕಲ್ಪನೆಯು ನನಗಿರಲಿಲ್ಲ. ಇವನ್ನ ಕರ್ಕೊಂಬಂದ್ರು, ನನ್ನನ್ನು ಕರ್ಕೊಂಡು ಹೋದ್ರು, ನಾನು ಚಪ್ಪಲಿಲಿ ಹೊಡೆದು ನಾನು ವಾಪಸ್ ಆಗಿಬಿಟ್ಟಿದ್ದೆ. ಕೊಲೆ ಮಾಡ್ತಾರೆ ಅನ್ನೋದೇನಾದರೂ ಗೊತ್ತಾಗ್ಬಿಟ್ಟಿದ್ದಿದ್ರೆ ನಾನು ದೂರು ಕೊಟ್ಟಿದ್ದನ್ನು ಸರಿ ಮಾಡ್ಕೊಳ್ತಾ ಇದ್ದೆ. ಇದು ಪವಿತ್ರ ಹೇಳಿರೋದು. ಪವಿತ್ರ ಗೌಡ A1 ಈ ಪ್ರಕರಣದ ಮೊಟ್ಟ ಮೊದಲ ಆರೋಪಿ.